ನಮಸ್ಕಾರ, 24/7 ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಪವನ್. ನಮ್ಮ ಜೊತೆ ಇದ್ದಾರೆ ಇವತ್ತು ವಿವಿ ಪುರದ ಗ್ರಾಮ ಪಂಚಾಯತಿಯ ಸದಸ್ಯರು. ಬನ್ನಿ, ಅವ್ರ ಕುರಿತು 2 ನಿಮಿಷ ಸಂದರ್ಶನ ಮಾಡೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ತಮ್ಮ ಹೆಸರು? ಗುರುಪ್ರಸಾದ್. ಸರ್, ತಾವ್ ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ? ವಿವಿಪುರ ಗ್ರಾಮ ಪಂಚಾಯತಿ. ವಿವಿಪುರ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಯ್ಕೆ ಆದಂತ ಸಂದರ್ಭದಲ್ಲಿ ಒಟ್ಟು ಎಷ್ಟು ಮತಗಳು ಬಂದಿತ್ತು ಸರ್? 1100 ಮತಗಳು ಸರ್. 1100 ಮತಗಳು ತಮಗೆ ಬಂದಿತ್ತು ಸರ್. ಒಟ್ಟು ಎಷ್ಟು ಮತಗಳ ಅಂತರದಿಂದ ಗೆದ್ದಿದ್ದೀರಾ ಸರ್? 250 ಮತಗಳಿಂದ ಗೆದ್ದಿದ್ದೀನಿ ಸರ್. 252 ಮತಗಳಿಂದ ಗೆದ್ದಿದ್ದೀರಾ ಸರ್. ಹೇಗೆ ಅನಿಸ್ತಾ ಇದೆ ನಿಮಗೆ? ಜನಗಳು ಸೇವೆ ಮಾಡಬೇಕು ಅನ್ನೋದೇ ಸರ್ ನಮ್ಮ ಗುರಿ. ಜನಗಳು ಸೇವೆ ಮಾಡಬೇಕು ಅನ್ನೋದೇ ಒಂದು ಗುರಿ ಇದೆ ಸರ್. ಸರ್, 3 ವರ್ಷ ಅಧಿಕಾರದಲ್ಲಿದ್ದೀರಾ. 3 ವರ್ಷದ ಅಧಿಕಾರದಲ್ಲಿ ತಾವೇನೇನು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಕೊಬಂದಿದ್ದೀರಾ ಸರ್? ನಮ್ಮದು ಅಭಿವೃದ್ಧಿ ಅಂತ ಹೇಳಿದ್ರೆ ಚರಂಡಿ ವ್ಯವಸ್ಥೆ, ಕರೆಂಟಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಕೆಲವರಿಗೆ ಮನೆಗಳು ವ್ಯವಸ್ಥೆಗಳನ್ನು ಮಾಡಿದ್ವಿ ಸರ್. ನಮ್ಮ ಪಂಚಾಯತಿಗೆ ಬರೋದು ವ್ಯಾಪ್ತಿಗೆ ಅಷ್ಟೇ ಸರ್. ಅಷ್ಟೇ? ಹೌದು ಸರ್. ಇನ್ನೂ 1 ವರ್ಷ ಅಧಿಕಾರ ಇದೆ ಸರ್ ತಮಗೆ, ಏನೇನು ಮಾಡಬೇಕು ಅಂತ? ಇನ್ನು ಕೆಲವರಿಗೆ ಏನು ಪೆನ್ಷನ್ ಇಂದು ಮಾಡಿಸ್ಕೊಡುವ ಸರ್ ಪೆನ್ಷನ್ಗೆ. ಆಮೇಲೆ ಇನ್ನು ಸ್ವಲ್ಪ ಕೆಲವು ನಮ್ಮದು ಏರಿಯಾದ ಏನು ಎಸ್ ಸಿ ಕಾಲೋನಿ ಭಾಗದಲ್ಲಿ ನಾನು ಆಯ್ಕೆ ಆಗಿರೋದ್ರಿಂದ ಅಲ್ಲಿ ಅಭಿವೃದ್ಧಿನ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್. ಹೌದು ಸರ್. ಸರ್, ತಾವು ಗೆದ್ದಂಥ ಸಂದರ್ಭದಲ್ಲಿ ಸರ್ ಒಟ್ಟು ತಮ್ಮ ಗ್ರಾಮಕ್ಕೆ ಸರ್ ಏನು ಕುಂದುಕೊರತೆಗಳಿತ್ತು ಸರ್? ಕುಂದುಕೊರತೆ ಅಂತ ಹೇಳಿದ್ರೆ ನೀರಿನ ಕಮ್ಮಿ ಇತ್ತು ವ್ಯವಸ್ಥೆ ಸರ್. ನೀರಿನ ವ್ಯವಸ್ಥೆ ಕಮ್ಮಿ ಇತ್ತು ಸರ್ ವ್ಯವಸ್ಥೆ. ಆಮೇಲೆ ಚರಂಡಿ ವ್ಯವಸ್ಥೆ ಎಲ್ಲ ಕಮ್ಮಿ ಇತ್ತು ಸರ್. ಏನೋ ನಮ್ಮ ಆಗಿದ್ದನ್ನು ನಾವು ಮಾಡಿದ್ವಿ ಸರ್ ಅಷ್ಟೇ. ನಮ್ಮ ಕೈಯಲ್ಲಿ ಆಗಿದ್ದನ್ನು ನಾವು ಮಾಡಿದ್ವಿ ಸರ್. ಮುಂದಿನ 1 ವರ್ಷದಲ್ಲಿ ಪೂರ ನಮ್ಮ ಪೂರ್ಣ ನಾವು ಮಾಡ್ತೀವಿ ಸರ್. ಸರ್, ತಮ್ಮ ವೃತ್ತಿ ಏನು ಸರ್? ಸರ್, ನಾನು ಬಸ್ಸಲ್ಲಿ ಏಜೆಂಟ್ ಕೆಲಸ ಮಾಡ್ತೀನಿ ಸರ್. ಸರ್, ಏಜೆಂಟ್ ಕೆಲಸ ಮಾಡ್ಕೊಂಡಿದ್ದವರು ರಾಜಕೀಯಕ್ಕೆ ಬರೋದಕ್ಕೆ ಸ್ಫೂರ್ತಿ ಏನು ಸರ್? ಜನಗಳಲ್ಲೇ ನಮ್ಮ ಸ್ಫೂರ್ತಿ ತುಂಬಿದೆ ಜನ ಸರ್. ಏನು ಇದ್ರಿಲ್ಲ, ಫಸ್ಟಿಂದಲೂ ನಾನು ಸ್ವಲ್ಪ ಜನಸೇವೆ ಮಾಡ್ಕೊಂಡೆ ಬಂದಿಲ್ಲ ಸರ್. ಚಿಕ್ಕ ಪುಟ್ಟದ್ದು ವಿಚಾರದಲ್ಲಾಗದೆ ಸುಮ್ಮನೆ ಆದರೆ ಅದರಿಂದ ನಾನು ಸ್ವಲ್ಪ ಜನ ಬೆಂಬಲ ಕೊಟ್ಟು ಮಾಡಿದ್ವಿ ಸರ್. ಅದರಿಂದ ಬೆಂಬಲ ಕೊಟ್ಟು ಮಾಡಿದ್ವಿ ಸರ್. ಸರ್, ತಮ್ಮ ಗ್ರಾಮ ಪಂಚಾಯತಿಯಲ್ಲಿ ಒಟ್ಟು ಎಷ್ಟು ಜನ ಸದಸ್ಯರಿದ್ದಾರೆ ಸರ್? 20 ಜನ ಸದಸ್ಯರು. 20 ಜನ ಸದಸ್ಯರಲ್ಲಿ ಹೊಂದಾಣಿಕೆ ಹೆಂಗಿದೆ ಸರ್? ಇಲ್ಲ, ಚೆನ್ನಾಗಿದೆ ಸರ್. ಸಮಸ್ಯೆ ಇಲ್ಲ ಸರ್, ಚೆನ್ನಾಗಿ ಹೊಂದಾಣಿಕೆ ಮಾಡಿದೆ. ರಾಜಕೀಯದಲ್ಲಿ ಸರ್ ತಮಗೆ ಬೆನ್ನೆಲುಬಾಗಿ ಅಥವಾ ಗುರುಗಳಾಗಿ ಯಾರಾದರೂ ಇದ್ದಾರೆ ಸರ್? ಜನಗಳು ಸರ್, ಬೆನ್ನೆಲುಬು ಗುರುಗಳು ಎಲ್ಲ ಜನರ ಅಂತೆ ಸರ್. ತಾವು ಈ ಸ್ಥಾನದಲ್ಲಿ ಇರೋದಕ್ಕೆ ತಮ್ಮ ವಾರ್ಡಿನ ಮತದಾರರೇ ಕಾರಣ. ಹೌದು ಸರ್. ನಮ್ಮ 24/7 ಕರ್ನಾಟಕ .com ಮೂಲಕ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಜನಗಳಿಗೆ ನಾನು ಕೃತಜ್ಞತೆಗಳು ಹೇಳಕ್ಕೆ ಸರ್. ಸರಿ ಸರ್, ಇಷ್ಟು ಹೊತ್ತು ನಮ್ಮೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ.